ಬಿಜೆಪಿ ಅವಧಿಯಲ್ಲಾದಂತಹ ಹಗರಣಗಳ ತನಿಖೆಗೆ ಕಾಂಗ್ರೆಸ್ ತನ್ನದೇ ಆದಂತಹ ರೂಪುರೇಷೆಗಳನ್ನು ಸಿದ್ಧಪಡಿಸಿಕೊಂಡಿದೆ. ಬಿಜೆಪಿ ಅವಧಿಯ ಹಗರಣಗಳ ತನಿಖೆ ವಿಚಾರ ಸಂಬಂಧ ಡಾಕ್ಟರ್ ಜಿ ಪರಮೇಶ್ವರ್ ನೇತೃತ್ವದಲ್ಲಿ ಕ್ಯಾಬಿನೆಟ್ ಸಬ್ ಕಮಿಟಿ ಸಭೆ. ಪ್ರಿಯಾಂಕ್ ಖರ್ಗೆ ಇದ್ದಾರೆ ಆ ಸಭೆಯಲ್ಲಿ, ಕೃಷ್ಣ ಭೈರೇಗೌಡ ಇದ್ದಾರೆ, ಸಂತೋಷ್ ಲಾಡ್ ಉಪಸ್ಥಿತರಿದ್ರು. ಬಿಜೆಪಿ ಅಕ್ರಮಗಳ ತನಿಖಾ ವರದಿ ಬಗ್ಗೆ ಮಹತ್ವದ ಚರ್ಚೆ. ಬಹಳ ಮುಖ್ಯವಾಗಿ ಮೂಡ ವಾಲ್ಮೀಕಿ ಹಗರಣ ಆದ ನಂತರದ ಸಂದರ್ಭದಲ್ಲಿ 21 ಹಗರಣಗಳ ತನಿಖೆ ವಿಚಾರ ಸ್ವಲ್ಪ ಉಲ್ಬಣ ಆಯಿತು ಅಂತಲೇ ಹೇಳ್ಬೋದು. ಅದಕ್ಕೂ ಪೂರ್ವದಲ್ಲೇ ಬಿಜೆಪಿ ಅವಧಿಯ 21 ಹಗರಣಗಳನ್ನು ನಾವು ಹೊರಗೆ ತರ್ತೀವಿ, ಸತ್ಯ ಅನ್ನೋದು ಜನಕ್ಕೆ ಗೊತ್ತಾಗುತ್ತೆ ಅನ್ನೋದು ಕಾಂಗ್ರೆಸ್ ನಾಯಕರ ಮಾತುಕತೆಯಾಗಿತ್ತು. ಈ ನಂತರದ ಸಂದರ್ಭದಲ್ಲಿ ಬಂದ ಹಗರಣಗಳ ಸಾಲು ಸಾಲು ವಿಚಾರ ಅಂತ ಹೇಳಿದ್ರೆ ಅದು ಮೂಡ ಮತ್ತು ವಾಲ್ಮೀಕಿ. ಮೂಡ ಹಗರಣ ಯಾವಾಗ ಪಾದಯಾತ್ರೆಯ ರೂಪವನ್ನು ಪಡ್ಕೊಳ್ತು, ದೊಡ್ಡ ಮಟ್ಟದ ಹೋರಾಟಗಳಾಯಿತೋ ಆ ಸಂದರ್ಭದಲ್ಲಿ ಪ್ರಮುಖವಾಗಿ 21 ಹಗರಣಗಳನ್ನು ಹೊರಗೆ ತರುವಂತಹ ಪ್ರಯತ್ನವನ್ನು ನಾವು ಮಾಡ್ತೀವಿ ಅಂತ ಕಾಂಗ್ರೆಸ್ ನಾಯಕರು ಹೇಳಿದರು. ಆ ನಿಟ್ಟಿನಲ್ಲಿ ಕ್ಯಾಬಿನೆಟ್ ಸಬ್ ಕಮಿಟಿ ಸಭೆ ಕೂಡ ನಡೆದಿದೆ. ಹಾಗಾದರೆ ಯಾವೆಲ್ಲ ಹಗರಣಗಳನ್ನು ಕಾಂಗ್ರೆಸ್ನವರು ಹೊರಗೆ ತೆಗಿತಾರೆ, ಬಿಜೆಪಿ ಮಾಡಿದಂತಹ ಅಕ್ರಮಗಳಾದರೂ ಏನು, ಇಲ್ಲೊಂದಷ್ಟು ಲಿಸ್ಟ್ ಇದೆ ನೋಡ್ತಾ ಹೋಗೋಣ. PSI ಸ್ಕ್ಯಾಮ್ ಬಹುದೊಡ್ಡ ಹಗರಣ ಇದು. ಇನ್ನು ಉಪನ್ಯಾಸಕರ ನೇಮಕಾತಿ ಹಗರಣ, PSI ಮತ್ತು ಉಪನ್ಯಾಸಕರ ನೇಮಕಾತಿ ಹಗರಣ, ಬಿಟ್ಕಾಯಿನ್ ಹಗರಣ ಅಂತೂ ಒಂದು ರೀತಿ ಸಂಚಲನವನ್ನೇ ಹುಟ್ಟು ಹಾಕಿತ್ತು. ಆನ್ಲೈನ್ ಟ್ರಾನ್ಸಾಕ್ಷನ್ನು, ಬಿಟ್ಕಾಯಿನ್ ಅಂದಾಗ ಒಂದು ರೀತಿ ದಂಗಾದಂತಹ ಪರಿಸ್ಥಿತಿ. ಸೊ ಈ ಹಗರಣದ ಬಗ್ಗೆ ಕೂಡ ತನಿಖೆ ನಡೆಯಲಿದೆ. 40% ಕಮಿಷನ್ ಇದನ್ನೇ ಅಸ್ತ್ರ ಮಾಡ್ಕೊಂಡ್ಬಿಟ್ರು ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರು. ಆ 40% ಕಮಿಷನ್ ವಿಚಾರವಾಗೂ ಕೂಡ ತನಿಖೆ ನಡೆಯುತ್ತೆ. ಅಂಬೇಡ್ಕರ್ ಅರಸು ಅಭಿವೃದ್ಧಿ ನಿಗಮದ ಹಗರಣ, ಇದನ್ನು ಕೂಡ ಈಗಾಗಲೇ ಒಂದು ಹಂತಕ್ಕೆ ತಗೊಂಡಿದ್ದಾರೆ. ಒಂದಷ್ಟು ಡಾಕ್ಯುಮೆಂಟ್ಸನ್ನು ಕಲೆಕ್ಟ್ ಮಾಡಿದ್ದಾಗಿದೆ. ಇನ್ನು ಬಹಳ ಮುಖ್ಯವಾಗಿ ದೇವರಾಜ ಅರಸು ಟ್ರಕ್ ಟರ್ಮಿನಲ್ ಹಗರಣ, ಇದರ ಬಗ್ಗೆ ಆಗಲೇ ಬಹಳಷ್ಟು ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರು ಉಲ್ಲೇಖ ಮಾಡಿದ್ದಾರೆ. ಈ ಹಗರಣವನ್ನು ಕೂಡ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಗ್ರಾಮೀಣಾಭಿವೃದ್ಧಿ PWD ಇಲಾಖೆ ಹಗರಣ, ಬಹಳ ಮುಖ್ಯವಾಗಿ ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದ PWO ಇಲಾಖೆಯಿಂದ ಆಗಿರುವಂಥ ಹಗರಣವನ್ನು ಕೂಡ ಕಾಂಗ್ರೆಸ್ ಹೊರಗೆ ತರ್ತೀನಿ ಅಂತ ಹೇಳಿದೆ. ಕೋವಿಡ್ ಹಗರಣ, ಕ್ಯೋನಿಕ್ಸ್ 500 ಕೋಟಿ ಕೇಸ್, ಮಾತಾಡಲೇಬೇಕು ಇದರ ಬಗ್ಗೆ. ಯಾಕಂದರೆ 2000 ಕೋಟಿ ರೂಪಾಯಿ ಹಗರಣ ಕೋವಿಡ್ ಅಂದ ಸಂದರ್ಭದಲ್ಲಿ, ಅದರ ಬಗ್ಗೆ ಕೂಡ ತನಿಖೆ ಅಂತ ಹೇಳಿದ್ದಾರೆ. ವಿಜೇಂದ್ರ ಅಕ್ರಮ ಆಸ್ತಿ, ಬೇಸ್ವ್ಯಾಪ್ತ ಉಮೇಶ್ ಕೇಸ್ ಇದೆ ನೋಡಿ, ಅದನ್ನು ಕೂಡ ಹೊರಗೆ ತೆಗಿತೀವಿ ಅಂತ ಕೂತಿದ್ದಾರೆ. ಇನ್ನು ಶಶಿಕಲಾ ಜೊಲ್ಲೆಯವರ ಮೊಟ್ಟೆ ಹಗರಣ, ಇದನ್ನಾಗಲೇ ರಾಜ್ಯಪಾಲರು ಕ್ರಮ ತಗೊಳ್ಳದೇ ಇರೋದನ್ನು ಪ್ರಶ್ನೆ ಮಾಡಿದ್ದಾರೆ ಕಾಂಗ್ರೆಸ್ನ ನಾಯಕರು, ಇದನ್ನೂ ಪ್ರಸ್ತಾಪ ಮಾಡ್ತಾರೆ. KKRDB ಅವ್ಯವಹಾರ, ACMC ಟೆಂಡರ್ ಅಕ್ರಮ, ಇದನ್ನು ಕೂಡ ಹೊರಗೆ ತರ್ತೀವಿ ಅಂತ. ಇನ್ನೊಂದು ಮಾಜಿ ಸಚಿವ ಆರ್ ಅಶೋಕ್, ವಿರೋಧ ಪಕ್ಷದ ನಾಯಕರು ಆರ್ ಅಶೋಕ್ ಆಪ್ತನ ಲಂಚ ಪ್ರಕರಣವನ್ನು ಕೂಡ ಜನರ ಮುಂದಿಡ್ತೀವಿ, ಸತ್ಯಾಸತ್ಯತೆ ಹೊರಗೆ ಬರುತ್ತೆ. ಏನು ಗುರು ರಾಘವೇಂದ್ರ ಕೋಆಪರೇಟಿವ್ ಹಗರಣ, ಹಲವಷ್ಟು ಜನ ದುಡ್ಡು ಕಳ್ಕೊಂಡ್ರೆ ಈ ಪ್ರಕರಣದಲ್ಲಿ, ಸೊ ಈ ಹಗರಣವನ್ನು ಜನರ ಮುಂದಿಡ್ತೀವಿ ಅಂತ. ಇನ್ನು ಕೃಷಿ ಇಲಾಖೆಯಲ್ಲಿ ನಡೆದಿರುವಂಥ ಅಕ್ರಮ, ಇದು ಎಲ್ಲೆಲ್ಲಿ ಏನೇನು ಅಕ್ರಮ ಅಂತ ಕಾಂಗ್ರೆಸ್ನವ್ರು ನೋಡ್ತಾ ಒಂದಷ್ಟು ಡಾಕ್ಯುಮೆಂಟ್ಸನ್ನು ಕಲೆಕ್ಟ್ ಮಾಡಿದ್ದಾರೆ. ಪರಶುರಾಮ್ ಥೀಮ್ ಪಾರ್ಕ್ ಅವ್ಯವಹಾರ, ಇದಂತೂ ಬಹಳ ಚರ್ಚಿತ ವಿಷಯವೇ ಆಗಿತ್ತು. ಇನ್ನು ಅಬಕಾರಿ ಇಲಾಖೆ ಕಾಕಂಬಿ ರಫ್ತು ಪ್ರಕರಣ, ಈ ಎಲ್ಲ ಪ್ರಕರಣಗಳ ಕುರಿತಂತೆ ಸತ್ಯಾಸತ್ಯತೆಯನ್ನು ಹೊರಗೆ ತರಬೇಕು ಅಂತ, ಮುಂದಿನ ದಿನಗಳಲ್ಲಿ ತನಿಖೆ ತುಂಬ ಕಠಿಣವಾಗಿ ಹೋಗುತ್ತೆ ಅಂತ ಕಾಂಗ್ರೆಸ್ ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ರಾಜಪ್ಪ ನೀಡ್ತಾರೆ, ವಿಧಾನಸೌಧದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ರಾಜಪ್ಪ, ಈಗಾಗಲೇ ಹಲವು ಬಾರಿ ಬಿಜೆಪಿಯ ಆ 21 ಹಗರಣಗಳನ್ನು ಬಯಲಿಗೆ ತರ್ತೀವಿ, ಸತ್ಯ ಅನ್ನೋದು ಹೊರಗಡೆ ಬರುತ್ತೆ ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಿದ್ದಾರೆ. ಸೊ ಇವತ್ತಿನ ಸಭೆಯಲ್ಲಿ ಏನೆಲ್ಲ ಚರ್ಚೆ ಮಾಡಿದರು, ಪ್ರಕರಣಗಳ ತನಿಖೆ ಅಂದರೆ ಯಾವ ರೀತಿಯ ತನಿಖೆ, ಅಂದರೆ SIT ರಚನೆ ಮಾಡ್ತಾರಾ ಅಥವಾ ಯಾವ ರೀತಿ ಪ್ಲ್ಯಾನ್ ಮಾಡಿಕೊಂಡು ಈ ಹಗರಣಗಳ ತನಿಖೆ ಅನ್ನೋದಾಗತ್ತೆ ಅಂತ.
ದಿವೇಶ್, ಈಗಾಗಲೇ ಇವು ಕೆಲವು ಪ್ರಕರಣಗಳ ತನಿಖೆಯನ್ನು ವಹಿಸಲಾಗಿದೆ. ಆ ಒಂದು ಪ್ರಕರಣಗಳ ಪರಿಸ್ಥಿತಿ ಸ್ಥಿತಿಗತಿಗಳು ಹೇಗಿದೆ ಅಂತ ಅನ್ನೋದು ಮತ್ತು ಈಗಾಗಲೇ ಕೊಟ್ಟಿರುವಂಥ ವರದಿಗಳನ್ನು ಆಧಾರವಾಗಿ ಇಟ್ಕೊಂಡು ಮುಂದೆ ಯಾವ ಒಂದು ತೀರ್ಮಾನ ತೆಗೆದುಕೊಳ್ಬೇಕು ಅಂತ ಅನ್ನೋದನ್ನು ಇಂದು ಸಚಿವ ಸಂಪುಟ ಉಪಸಮಿತಿಯಲ್ಲಿ ಚರ್ಚೆಯನ್ನು ಮಾಡುವಂಥ ಸಾಧ್ಯತೆ ಇದೆ. ಮೊದಲನೇದಾಗಿ ಈಗಾಗಲೇ ಕೊಟ್ಟಿರುವಂಥ ವಿಶೇಷವಾಗಿ ಕೋವಿಡ್ ಹಗರಣದಲ್ಲಿ ಮಧ್ಯಂತರ ವರದಿಯನ್ನು ನ್ಯಾಯಮೂರ್ತಿ ಮೈಕೆಲ್ ಡಿ ಕುನ್ನಾ ನೇತೃತ್ವ ಸಮಿತಿ ರಾಜ್ಯ ಸರ್ಕಾರಕ್ಕೆ ಸಲ್ಲಿಕೆ ಮಾಡಿದೆ. ಅದು ಅಧಿಕಾರಿಗಳ ಮುಖ್ಯ ಕಾರ್ಯದರ್ಶಿ ನೇತೃತ್ವದಲ್ಲಿ ಈಗಾಗಲೇ ಒಂದು ಮುಖ್ಯ ಕಾರ್ಯದರ್ಶಿ ಶಾಲಿನ ರಜನೀಶ್ ಇರ್ಬೋದು ಅಥವಾ ಎಲ್ ಕೆ ಅತೀಕ್ ಅವ್ರ ನೇತೃತ್ವದಲ್ಲಿ ಒಂದು ತನಿಖಾ ಸಮಿತಿಯನ್ನು ಮಾಡಿದ್ದಾರೆ. ಆ ಒಂದು ಟಾಸ್ಕ್ ಫೋರ್ಸ್ ಅವರು ಕೊಡುವಂಥ ವರದಿಯನ್ನು ಆಧಾರವಾಗಿ ಇಟ್ಕೊಂಡು ನಾವು ಮುಂದೆ ಏನು ಮಾಡಬೇಕು ಅಂತ ಬಗ್ಗೆ ಈ ಒಂದು ಸಮಿತಿ ತೀರ್ಮಾನ ಮಾಡುವಂಥ ಸಾಧ್ಯತೆ ಇದೆ. ಮತ್ತು ಈಗಾಗಲೇ ಪಿ ಎಸ್ ಐ ಪ್ರಕರಣದಲ್ಲಿ ಎರಡು ಮೂರು ಹಂತದ ತನಿಖೆ ಆಗಿದೆ. ಮೊದಲನೇದಾಗಿ ಸಿ ಐ ಡಿ ತನಿಖೆ ಆಗಿದೆ, ಅದಾದ ನಂತರ ನ್ಯಾಯಮೂರ್ತಿ ಬಿ ವೀರಪ್ಪ ಅವರ ಏಕಸದಸ್ಯ ಆಯೋಗ ತನಿಖೆಯನ್ನು ರಚಿಸಿ ಸರ್ಕಾರಕ್ಕೆ ವರದಿ ಸಲ್ಲಿಸಿದೆ. ನ್ಯಾಯಮೂರ್ತಿ ಬಿ ವೀರಪ್ಪ ಅವರ ವರದಿಯನ್ನು ಆಧಾರವಾಗಿ ಇಟ್ಕೊಂಡು ಮತ್ತೊಂದು ಎಸ್ ಐ ಟಿಯನ್ನು ರಚನೆ ಮಾಡಿ ರಾಜ್ಯ ಸರ್ಕಾರ ತನಿಖೆಯನ್ನು ಮಾಡ್ತಾ ಇದೆ. ಈ ಒಂದು ವರದಿನೂ ಸಹ ಬಾಕಿ ಇದೆ. ಇನ್ನು ಉಳಿದಂತೆ ಬೇರೆ ಬೇರೆ ಹಂತದ 40% ಕಮಿಷನ್ನು ಸಂಬಂಧಪಟ್ಟಂತೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ನೇತೃತ್ವದ ತನಿಖಾ ಆಯೋಗ ಅವರು ಸಹ ತನಿಖೆ ನಡೆಸ್ತಾ ಇದ್ದಾರೆ. ಅದು ಎಲ್ಲಿಗೆ ಬಂದಿದೆ, ಇನ್ನೂ ಸಹ ಅವರು ಮಧ್ಯಂತರ ವರದಿಯನ್ನಾಗಲಿ ಅಥವಾ ಅವರಿಗೆ ಡೆಡ್ಲೈನ್ ಆಗಿ ಇನ್ನೂ ಸಹ ಕೊಟ್ಟಿಲ್ಲ. ಹಾಗಾಗಿ ಅವರು ಯಾವ ಸಂದರ್ಭದಲ್ಲಿ ವರದಿಯನ್ನು ಕೊಡ್ತಾರೆ ಅಂತ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಅದರ ಜೊತೆಗೆ ಈಗಾಗಲೇ ಟ್ರಕ್ ಟರ್ಮಿನಲ್ದು ಪ್ರಕರಣ ಈಗಾಗಲೇ ನ್ಯಾಯಾಲಯದಲ್ಲಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಸಹ ಪ್ರಕರಣಗಳು ಬಾಕಿ ಇದೆ. ಸಿ ಐ ಡಿ ಅವರು ಸಹ ತನಿಖೆ ನಡೆಸಿ ಈಗಾಗಲೇ ಆದಷ್ಟು ಸಾಕಷ್ಟು ವರದಿಗಳನ್ನು ಸಲ್ಲಿಕೆ ಮಾಡಿದ್ದಾರೆ. ಇನ್ನು ಉಳಿದಂತೆ ಸುಮಾರು 4-5 ಪ್ರಕರಣಗಳು ಬೇರೆ ಬೇರೆ ಹಂತದಲ್ಲಿ ಈಗಾಗಲೇ ಸುಪ್ರೀಂ ಕೋರ್ಟ್ ಇರ್ಬೋದು, ಬೇರೆ ಬೇರೆ ಗಣಿ ಪ್ರಕರಣ ಇರ್ಬೋದು, ಡಿನೋಟಿಫಿಕೇಶನ್ ಪ್ರಕರಣ ಇರ್ಬೋದು, ಎಲ್ಲ ಪ್ರಕರಣಗಳು ಈಗಾಗಲೇ ಬೇರೆ ಬೇರೆ ಹಂತದಲ್ಲಿ ತನಿಖೆಯಲ್ಲಿದೆ. ಹೀಗಾಗಿ ರಾಜ್ಯ ಸರ್ಕಾರ ಆ ವಿಷಯದಲ್ಲಿ ಯಾವುದೇ ಕ್ರಮಗಳನ್ನು ಕೈಗೊಳ್ಳಿಕ್ಕೆ ಬರೋದಿಲ್ಲ. ಹಾಗಾಗಿ ಅಂತಹ ಪ್ರಕರಣಗಳನ್ನು ನಾವು ಯಾವ ಥರ ನಿಭಾಯಿಸಬೇಕು ಅಥವಾ ಅದನ್ನು ಮರು ತನಿಖೆಗೆ ಆದೇಶ ಮಾಡಬೇಕಾ ಅಥವಾ ಈಗಿರುವ ತನಿಖೆಯನ್ನು ಮುಂದುವರಿಸಬೇಕಾ ಅಂತ ಬಗ್ಗೆಯೂ ಸಹ ಈ ಒಂದು ಸಂದರ್ಭದಲ್ಲಿ ಚರ್ಚೆ ನಡೆಸುವಂಥ ಸಾಧ್ಯತೆ ಇದೆ. ಈಗಾಗಲೇ ಸಿ ಐ ಡಿ ಅಧಿಕಾರಿಗಳು ಈ ಒಂದು ಸಂದರ್ಭದಲ್ಲಿ ಸಭೆಗೆ ಹಾಜರಾಗಿ ಅವರು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಯಾವೆಲ್ಲ ಮಾಹಿತಿಗಳನ್ನು ನಾವು ಈಗ ಸದ್ಯದಲ್ಲಿರುವಂಥ ಸ್ಥಿತಿಗತಿಗಳು ಹೇಗಿದೆ ಮತ್ತು ಮುಂದೆ ನಾವು ಯಾವ ರೀತಿ ತನಿಖೆ ನಡೆಸಬೇಕು, ತನಿಖೆ ನಡೆಸಿದ್ದೆ ಅದರಲ್ಲಿ ಆ ಒಂದು ತನಿಖೆಯಿಂದಾಗಿ ಬಿ ಜೆ ಪಿ ನಾಯಕರನ್ನ ಯಾರನ್ನೆಲ್ಲ ಇದರಲ್ಲಿ ಕಟ್ಟಿ ಹಾಕ್ಬೋದು ಅಥವಾ ರಾಜಕೀಯವಾಗಿ ಸಿಲುಕಿಸ್ಬೋದು ಅಂತನ್ನೋ ವಿಷಯ ಬಗ್ಗೆಯೂ ಸಹ ಪ್ರಮುಖವಾಗಿ ಚರ್ಚೆ ಆಗ್ತಾ ಇದೆ. ದಿವೇಶ್, ಇಡೀ ಒಂದು ಈ ಒಂದು ಏನು ಕ್ಯಾಬಿನೆಟ್ ಸಬ್ ಕಮಿಟಿ ಅಥವಾ ವಿಶೇಷವಾದಂಥ ದಳವನ್ನು ಒಂದು ಕಮಿಟಿಯನ್ನು ರಚನೆ ಮಾಡಿರೋ ಉದ್ದೇಶವೇ ಬಿ ಜೆ ಪಿ ನಾಯಕರನ್ನ ಹೆಣಿಲಿಕ್ಕೆ ಈ ಒಂದು ಸಮಿತಿಯನ್ನು ರಚನೆ ಮಾಡಿರೋ ಹೊರತು ನಿಜಕ್ಕೂ ಈ ಒಂದು ಪ್ರಕರಣದಲ್ಲಿ ಯಾವುದೇ ತಪ್ಪಿತಸ್ಥರನ್ನ ಅಥವಾ ಈ ಒಂದು ಪ್ರಕರಣದಲ್ಲಿ ಆಗಿರುವಂಥ ಅಕ್ರಮಗಳಲ್ಲಿ ಯಾರನ್ನಾದರೂ ದೂರುದಾರನಾಗಲಿ ಇರ್ಬೋದು ಅಥವಾ ದೂರು ಕೊಟ್ಟಂತ ಇರ್ಬೋದು ಅಥವಾ ಈ ಒಂದು ಪ್ರಕರಣದಲ್ಲಿ ಯಾರಾದರೂ ಒಬ್ಬರು ಆರೋಪಿತ ಇದ್ರಂತ ಅನ್ನೋದನ್ನ ಇದುವರೆಗೆ ಪ್ರೂವ್ ಮಾಡಲಿಕ್ಕೆ ಸಾಧ್ಯವಾಗಿಲ್ಲ. ಹಾಗಾಗಿ ಇದು ರಾಜಕೀಯ ಪ್ರೇರಿತವಾದಂಥ ಮತ್ತೊಂದು ತನಿಖಾ ಒಂದು ಸಮಿತಿಯಾಗಿ ಉಳಿಯುವಂಥ ಸಾಧ್ಯತೆ ಹೆಚ್ಚಿದೆ ಹೊರತು ಇದೊಂದು ಅಲ್ಲಿಲ್ಲದ ಹಾವು. ಯಾಕಂದರೆ ಇದುವರೆಗೆ ಕ್ಯಾಬಿನೆಟ್ ಸಬ್ ಕಮಿಟಿಗಳು ಅಥವಾ ಯಾವುದೇ ಸಚಿವರ ನೇತೃತ್ವದ ಸಬ್ ಕಮಿಟಿಗಳು ಕೊಡುವಂಥ ವರದಿಯನ್ನು ಯಾವ ರಾಜ್ಯ ಸರ್ಕಾರಗಳು ಇದುವರೆಗೆ ಜಾರಿಯನ್ನು ಮಾಡಿಲ್ಲ. ಹಾಗಾಗಿ ಮತ್ತೊಂದು ಕಮಿಟಿನ ಈಗಾಗಲೇ ಬೇರೆ ಬೇರೆ ಹಂತದಲ್ಲಿ ಸಿ ಐ ಡಿ ಇರ್ಬೋದು ಅಥವಾ ನ್ಯಾಯಮೂರ್ತಿ ನೇತೃತ್ವ ತನಿಖೆ ಇರ್ಬೋದು ಬೇರೆ ಬೇರೆ ಹಂತದಲ್ಲಿ ತನಿಖೆ ನಡೆದರೂ ಸಹ ಮತ್ತೊಂದು ಕಮಿಟಿಯನ್ನು ರಚನೆ ಮಾಡಿ ಅದರಿಂದ ವರದಿಯನ್ನು ಪಡ್ಕೊಂಡು ಆ ವರದಿಯನ್ನು ಆಧಾರವಾಗಿ ಇಟ್ಕೊಂಡು ನಾವು ಕ್ರಮ ಕೈಗೊಳ್ತೀವಿ ಅಂತ ಅನ್ನೋದು ನಿಜಕ್ಕೂ ಮೂರ್ಖತನದ ಪರಮಾವಧಿ. ಮತ್ತು ಸಿ ಎಂ ಅವ್ರಿಗೆ ಇಂತಹ ಸಲಹೆ ಯಾರು ಕೊಟ್ಟರು ಮತ್ತು ಯಾಕೆ ಕೊಟ್ಟರು ಅಂತಲೂ ಸಹ ಆಶ್ಚರ್ಯಕರವಾಗಿದೆ. ಹಾಗಾಗಿ ಈ ಸಮಿತಿ ಮೊದಲ ಸಮಿತಿ ಸಭೆ ಈಗ ಆರಂಭವಾಗಿದೆ. ಪರಮೇಶ್ವರ್ ನೇತೃತ್ವದಲ್ಲಿ ಸಮಿತಿ ಸಭೆಯಲ್ಲಿ ಮುಖ್ಯ ಏನು ಗೃಹ ಸಚಿವ ಪರಮೇಶ್ವರ್ ಇರ್ಬೋದು, ಅದೇ ರೀತಿ ಪ್ರಿಯಾಂಕಾ ಖರ್ಗೆ ಕೃಷಿ ಸಚಿವ ಅಂತ ಕ್ಷಮಿಸಿ, ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡ ಸೇರಿದಂತೆ 3-4 ಜನ ಸಚಿವರು ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಈ ಒಂದು ಸಭೆಯಲ್ಲಿ ಬರುವಂಥ ಔಟ್ಕಮ್ ಏನಿದೆ, ಇದು ಪ್ರಾಥಮಿಕ ಹಂತದ ಒಂದು ಸಭೆ ಆಗಿರೋ ಕಾರಣಕ್ಕೋಸ್ಕರ ಅಧಿಕಾರಿಗಳಿಂದ ಮಾಹಿತಿಯನ್ನು ಸಂಗ್ರಹ ಮಾಡುವಂಥ ಸಾಧ್ಯತೆ ಹೆಚ್ಚಿದೆ. ಮುಂದಿನ ದಿನಗಳು ಇದ್ರ ಬಗ್ಗೆ ಮತ್ತಷ್ಟು ಚರ್ಚೆ ನಡೆಸಿ ಯಾವೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು, ತನಿಖೆ ಯಾವೆಲ್ಲ ಹಂತಗಳಿವೆ ಮತ್ತು ಯಾವ ತೀರ್ಮಾನ ಕೈಗೊಂಡಿದ್ದೆ ಅದರಲ್ಲಿ ತನಿಖೆಯನ್ನು ಆದಷ್ಟು ಬೇಗ ತನಿಖೆ ಬೇಗ ಮುಗಿಸಿ ವರದಿಯನ್ನು ತರಿಸ್ಕೊಂಡು ಮಧ್ಯಂತರ ವರದಿ ತರಿಸ್ಕೊಂಡು ಕ್ರಮ ಕೈಗೊಳ್ಬೇಕಾ ಅಥವಾ ಸಂಪೂರ್ಣ ತನಿಖೆ ಮುಕ್ತ ಆದ ನಂತರ ಬಂದಂಥ ವರದಿಯನ್ನು ಆಧಾರವಾಗಿ ಇಟ್ಕೊಂಡು ಕ್ರಮ ಕೈಗೊಳ್ಬೇಕು ಅನ್ನೋ ಬಗ್ಗೆಯೂ ಸಹ ಈ ಒಂದು ಸಭೆ ತೀರ್ಮಾನ ಕೈಗೊಳ್ಳುವಂಥ ಸಾಧ್ಯತೆ ಇದೆ. ದಿವಶ್ರೀ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ರಾಜಪ್ಪ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 892, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51.
ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167 ನೋಡಿ ಆನಂದಿಸಿ.